ಫಸ್ಟ್ ಬಂದಾಗ 5 ವರ್ಷ ಇಲ್ಲಿ ಹೆಂಗ್ ಇರ್ತೀನಿ ಹೆಂಗ್ ಸರ್ವೈವ್ ಆಗ್ತೀನಿ ಅಂತ ಫಸ್ಟ್ ತಲೆಗೆ ಬಂದಿತ್ತು ಆದ್ರೆ 5 ವರ್ಷ ಹೆಂಗ್ ಕಂಡೋಯ್ತು ಅಂತಲೇ ಗೊತ್ತಾಗಲಿಲ್ಲ ಅದಕ್ಕೆ ಕಾರಣ ಈ ನಮ್ಮ ಕಾಲೇಜಿನ ಎನ್ವೈರನ್ಮೆಂಟ್ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಈ ಕಾಲೇಜಲ್ಲಿ ಇದ್ದಾಗ ಇದರ ವ್ಯಾಲ್ಯೂ ಏನು ಅಂತ ನಿಜವಾಗ್ಲೂ ಗೊತ್ತಾಗಲ್ಲ ನಾವು ಲಿಟ್ರಲಿ ಅವಾಗ ಹೊರಗಡೆ ಹೋಗ್ತೀವಿ ಅವಾಗ ಮಾತ್ರ ಗೊತ್ತಾಗುತ್ತೆ ಫೈನಲ್ ಇಯರ್ ಅಲ್ಲಿ ಇರೋರು ಯಾರು ಈಗಿನ್ನು ಹೊರಗಡೆ ಹೋಗಿಲ್ಲ ನಾವು ಯಾರೋ 3 ಜನ ಮಾಸ್ಟರ್ಸ್ ಮಾಡಕ್ಕೆ ಹೊರಗಡೆ ಹೋಗಿ ವಾಪಸ್ ಬಂದಿದ್ದೀವಿ ವಾಪಸ್ ಬಂದಾಗ ನಿಜವಾಗ್ಲೂ ನಮ್ಮ ಮನೆಗೆ ವಾಪಸ್ ಬರ್ತಾ ಇದ್ದೀವಿ ಅಂತ ಅನ್ಸುತ್ತೆ ಪ್ರೀತಿ ಮ್ಯಾಮ್ ಎಷ್ಟು ದಿನದಿಂದ ಕಾಲ್ ಮಾಡುತ್ತಿದ್ದಾರೆ ಮಕ್ಕಳೇ ಬನ್ನಿ ಪೇರೆಂಟ್ಸ್ ಬನ್ನಿ ಅಂತ ಆ ಪ್ರೀತಿ ಬೇರೆ ಎಲ್ಲೂ ಸಿಗಲ್ಲ ಶಿಕ್ಷಕರು ಶಿಕ್ಷಕರಾಗಿ ಇರಬಹುದು ಅವರು ನಿಮ್ಮ ಪೇರೆಂಟ್ಸ್ ತರ ನಿಮ್ಮನ್ನು ಪ್ರೀತಿ ಮಾಡಬೇಕು ಅಂತಂದ್ರೆ ಅದು ತುಂಬಾ ಕಮ್ಮಿ ಅದಕ್ಕೆ ಕಾರಣನೇ ಈ ನಮ್ಮ ಕಾಲೇಜಿನ ಲೆಕ್ಚರರ್ಸ್ ಇನ್ಕ್ಲೂಡಿಂಗ್ ಪ್ರಕಾಶ್ ಕಡಿವೆ ಸರ್ ಶಂಕರ್ ಮೂರ್ತಿ ಸರ್ ಆಮೇಲೆ ಎಲ್ಲ ಆಫೀಸ್ ಮೆಂಬರ್ಸ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನಗೆ ಆಕ್ಸಿಡೆಂಟ್ ಆದಾಗ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ನಾವು ಮಾಸ್ಟರ್ಸ್ ಮಾಡಕ್ಕೆ ಹೋಗ್ತಿದೀವಿ ಅಂದಾಗ ಎಲ್ಲಾ ನಮ್ಮ ಪ್ರೊಸೀಜರ್ಸ್ ನ ಪ್ರಾಕ್ಟಿಕಲ್ಸ್ ನ ಬೇಗ ಮುಗಿಸಿ ನೀವು ಯು ಆರ್ ಗೋಯಿಂಗ್ ಟು ಡು ಸಮಥಿಂಗ್ ಗುಡ್ ಪ್ಲೀಸ್ ಗೋ ಅಹೆಡ್ ವಿತ್ ಸಪೋರ್ಟ್ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ಲ ನಮ್ಮ ಕ್ಲಾಸ್ಮೇಟ್ಸ್ ಗೆ 5 ಇಯರ್ಸ್ ಅಂಡ್ 3 ಇಯರ್ಸ್ ಆಮೇಲೆ ಎಲ್ಲ ಜೂನಿಯರ್ಸ್ ಗೆ ಸೀನಿಯರ್ಸ್ ಗೆ ಥ್ಯಾಂಕ್ ಯು ಅಂಡ್ ಈ ಕಾಲೇಜ್ ಅಲ್ಲಿ ತುಂಬಾ ಮೆಮೊರೀಸ್ ಇದೆ ಹೇಳೋದಕ್ಕೆ ತುಂಬಾ ಕಷ್ಟ ಬಟ್ ನನಗೆ ಯಾರಿಗಾದ್ರೂ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ ಥ್ಯಾಂಕ್ ಯು